ತುಂಗಭದ್ರಾ ನದಿ ತೀರದಲ್ಲಿ ಒಂದು ಆಶ್ರಮವಿತ್ತು. ಅಲ್ಲಿ ಗುರು ಶ್ರದ್ಧಾನಂದರ ಬಳಿ ಹಲವಾರು ಶಿಷ್ಯಂದಿರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಆ ಶಿಷ್ಯರುಗಳಲ್ಲಿ ಇಬ್ಬರು ಶಿಷ್ಯಂದಿರ ಕಥೆ ಇದು. ಒಬ್ಬನ ಹೆಸರು ವಿನಯ ಶರ್ಮ, ಇನ್ನೊಬ್ಬನ ಹೆಸರು ವಿಜಯ ಶರ್ಮ. ಗುರುಗಳು ತಮ್ಮಲ್ಲಿದ್ದ ಎಲ್ಲಾ ವಿದ್ಯೆಯನ್ನು ಅವರಿಗೆ ಧಾರೆ ಎರೆದು ಅವರನ್ನು ವಿದ್ಯಾ ಪಾರಂಗತರನ್ನಾಗಿ ಮಾಡಿದರು. ಒಂದು ದಿನ ಗುರುಗಳು ಶಿಷ್ಯಂದಿರನ್ನು ಕರೆದು, ಶಿಷ್ಯರೇ, ಇಂದಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು, ಇನ್ನು ನೀವು ಇಲ್ಲಿಂದ ಹೊರಡಬಹುದು ಎಂದರು. ಅದನ್ನು ಕೇಳಿ ಶಿಷ್ಯರು, ಗುರುಗಳೇ, ನಾವು ಮುಂದೇನು ಮಾಡಬೇಕೆಂದು ಸಲಹೆಯನ್ನು ಕೊಡಿ, ನಾವು ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ವಿನಂತಿ ಮಾಡಿಕೊಂಡರು. ಆಗ ಗುರುಗಳು, ಈ ದೇಶದ ರಾಜ ನ್ಯಾಯನಿಧಿ ತುಂಬಾ ಧರ್ಮವಂತ, ಅವನ ಬಳಿ ಹೋದವರನ್ನು ಅವನು ಬರಿಗೈಯಲ್ಲಿ ಕಳಿಸುವುದಿಲ್ಲ, ನೀವು ಅವನ ಬಳಿಗೆ ಹೋಗಿ ನಾವು ಶ್ರದ್ಧಾನಂದರ ಶಿಷ್ಯರು ಎಂದು ಹೇಳಿಕೊಳ್ಳಿ, ಅವನು ನಿಮ್ಮ ಮುಂದಿನ ಜೀವನಕ್ಕೆ ಸಹಾಯ ಮಾಡುತ್ತಾನೆ ಎಂದು ಹೇಳಿದರು. ಶಿಷ್ಯರು ಗುರುಗಳಿಗೆ ವಂದಿಸಿ ಆ ದೇಶದ ರಾಜ ನ್ಯಾಯನಿಧಿಯ ಬಳಿಗೆ ಹೋದರು. ನ್ಯಾಯನಿಧಿ ಅವರನ್ನು ಕಂಡು, ನೀವು ಯಾರು, ಎಲ್ಲಿಂದ ಬರುತ್ತಿರುವಿರಿ, ನನ್ನಿಂದ ಏನಾಗಬೇಕು ಎಂದು ಪ್ರಶ್ನಿಸಿದನು. ಅದನ್ನು ಕೇಳಿ ವಿನಯ ಶರ್ಮ, ನಾವು ಶ್ರದ್ಧಾನಂದ ಗುರುಗಳ ಶಿಷ್ಯರು, ನನ್ನ ಹೆಸರು ವಿನಯ ಶರ್ಮ, ಇವನ ಹೆಸರು ವಿಜಯ ಶರ್ಮ, ನಮ್ಮ ವಿದ್ಯಾಭ್ಯಾಸ ಮುಗಿದಿದ್ದು ಮುಂದಿನ ದಾರಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇವೆ, ಗುರುಗಳು ನಿಮ್ಮ ಹೆಸರನ್ನು ಹೇಳಿ, ನೀವು ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿ ತೋರುವಿರೆಂದು ತಿಳಿಸಿದರು ಎಂದು ಹೇಳಿದ. ಅವನ ಮಾತುಗಳನ್ನು ಆಲಿಸಿದ ರಾಜ, ಆಯಿತು, ನನ್ನಿಂದ ಏನು ಸಹಾಯವಾಗಬೇಕು ಹೇಳಿ, ವ್ಯವಸ್ಥೆ ಮಾಡುತ್ತೇನೆ ಎಂದನು. ಆಗ ವಿಜಯ ಶರ್ಮ, ಪ್ರಭು, ನಾನು ಬಡವ, ತಾವು ನನಗೆ ಹೇರಳವಾಗಿ ಧನ ಸಹಾಯ ಮಾಡಿದರೆ ಅದರಿಂದ ನನ್ನ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ ಎಂದ. ರಾಜ ವಿನಯ ಶರ್ಮನ ಕಡೆಗೆ ತಿರುಗಿ, ನಿನಗೇನು ಸಹಾಯ ಬೇಕು ಎಂದು ಕೇಳಿದ. ವಿನಯ ಶರ್ಮ ಅತ್ಯಂತ ವಿನಯದಿಂದ, ಪ್ರಭು, ದ್ರವ್ಯದ ಮೇಲೆ ನನಗೆ ಆಸೆ ಇಲ್ಲ, ಅದು ಇವತ್ತು ಇರುತ್ತದೆ, ನಾಳೆ ಹೋಗುತ್ತದೆ, ಆದುದರಿಂದ ತಾವು ನನಗೆ ಆಯುರ್ವೇದ ವೈದ್ಯ ಪದ್ಧತಿಯನ್ನು ಕುರಿತು ಬೃಹತ್ ವೈದ್ಯ ಸಾರ ಎಂಬ ಒಂದು ಪುರಾತನವಾದ ತಾಳೆಗರಿ ಗ್ರಂಥವನ್ನು ತರಿಸಿಕೊಡಿ, ಅದನ್ನು ಓದಿ ಕಷ್ಟದಲ್ಲಿರುವವರಿಗೆ ಸೇವೆ ಮಾಡಿಕೊಂಡು ಇರುತ್ತೇನೆ ಎಂದು ಹೇಳಿದ. ಅದನ್ನು ಕೇಳಿ ಅವನ ಪೆದ್ದುತನಕ್ಕೆ ವಿಜಯ ಶರ್ಮ ಮನದಲ್ಲೇ ನಕ್ಕನು. ರಾಜನು ಅವರಿಬ್ಬರ ಇಚ್ಛೆಯಂತೆ ವಿಜಯ ಶರ್ಮನಿಗೆ ದ್ರವ್ಯವನ್ನು, ವಿನಯ ಶರ್ಮನಿಗೆ ತಾಳಿಗರಿ ಗ್ರಂಥವನ್ನು ತರಿಸಿಕೊಟ್ಟನು. ಆ ಶಿಷ್ಯರು ರಾಜನಿಗೆ ವಂದಿಸಿ ಅಲ್ಲಿಂದ ಹೊರಟರು. ದಾರಿಯಲ್ಲಿ ವಿಜಯ ಶರ್ಮ, ನಿನ್ನನ್ನು ಇಷ್ಟು ಮೂರ್ಖ ಎಂದು ನಾನು ತಿಳಿದಿರಲಿಲ್ಲ, ಕೇಳಿದ್ದು ಕೊಡುವುದಾಗಿ ರಾಜ ಹೇಳಿದಾಗ ಬೆಲೆ ಬಾಳುವ ವಸ್ತುಗಳನ್ನು ಕೇಳಿ ಪಡೆಯಬೇಕಿತ್ತು, ಅದನ್ನು ಬಿಟ್ಟು ಈ ತಾಳೆಗರಿ ಗ್ರಂಥವನ್ನು ಪಡೆದಿದ್ದೀಯ ಎಂದು ವಿನಯ ಶರ್ಮನನ್ನು ಹಂಗಿಸಿದ. ಆಗ ವಿನಯ ಶರ್ಮ, ನನ್ನ ಪಾಲಿಗೆ ಈ ಗ್ರಂಥಕ್ಕಿಂತ ಬೆಲೆ ಬಾಳುವ ವಸ್ತು ಇನ್ನೊಂದಿಲ್ಲ ಎಂದನು. ವಿಜಯ ಶರ್ಮ ನಗುತ್ತಾ, ಬಡವನಾಗಿ ಇರಬೇಕೆಂದು ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ಎಂದು ಅವನಿಂದ ಬೀಳ್ಕೊಂಡು ತನ್ನ ಬಳಿಯಿದ್ದ ಹಣದಿಂದ ಆ ರಾಜ್ಯದ ರಾಜಬೀದಿಯಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕೊಂಡುಕೊಂಡನು. ಅದರಲ್ಲಿ ಒಂದು ಆಭರಣಗಳನ್ನು ಮಾರಾಟ ಮಾಡುವ ಮಳಿಗೆಯನ್ನು ತೆರೆದು ವ್ಯಾಪಾರವನ್ನು ಮಾಡತೊಡಗಿದನು. ಕೆಲವೇ ವರ್ಷಗಳಲ್ಲಿ ಅವನ ವ್ಯಾಪಾರ ಅಭಿವೃದ್ಧಿಯಾಗಿ ಅವನು ದೊಡ್ಡ ಶ್ರೀಮಂತನಾದನು. ಅತ್ತ ವಿನಯ ಶರ್ಮನು ಒಂದು ಹಳ್ಳಿಯನ್ನು ಸೇರಿಕೊಂಡು ಅಲ್ಲೇ ಒಂದು ಗುಡಿಸಲಿನಲ್ಲಿ ಇದ್ದುಕೊಂಡು ದಿನವೂ ಭಿಕ್ಷಾನ್ನವನ್ನು ಮಾಡುತ್ತಾ ಆಯುರ್ವೇದ ಗ್ರಂಥವನ್ನು ಅಧ್ಯಯನ ಮಾಡಿದನು. ಅದರಿಂದ ಅವನಿಗೆ ವೈದ್ಯಶಾಸ್ತ್ರದ ಅನೇಕ ವಿಚಾರಗಳು ತಿಳಿದವು. ಅವನು ಊರಿನಲ್ಲಿ ಯಾರಾದರೂ ಕಾಯಿಲೆ ಬಿದ್ದರೆ ಅವರ ಮನೆಗೆ ಹೋಗಿ ಔಷಧೋಪಚಾರ ಮಾಡತೊಡಗಿದನು. ಅದರಿಂದ ಊರಿನ ಜನರ ಕಾಯಿಲೆಗಳು ವಾಸಿಯಾಗತೊಡಗಿತು. ಊರವರೆಲ್ಲ ಸೇರಿ ಅವನಿಗೆ ಇರಲು ಒಂದು ಮನೆಯನ್ನು ಕಟ್ಟಿಸಿಕೊಟ್ಟರು. ಅಲ್ಲಿ ಅವನು ರೋಗಿಗಳ ಸೇವೆ ಮಾಡುತ್ತಾ ದಿನ ಕಳೆಯತೊಡಗಿದನು. ಬಂದವರು ಅವನಿಗೆ ಅಷ್ಟೋ ಇಷ್ಟೋ ಹಣ ಕೊಟ್ಟು ಹೋಗುತ್ತಿದ್ದರು. ಅದರಿಂದ ಅವನ ಜೀವನ ಯಾವ ತೊಂದರೆಯೂ ಇಲ್ಲದೆ ಸಾಗತೊಡಗಿತು. ಒಂದು ಸಲ ಆ ರಾಜ್ಯದ ರಾಜ ನ್ಯಾಯನಿಧಿಗೆ ಕಾಯಿಲೆಯೊಂದು ಬಂದಿತು. ಯಾರ್ಯಾರೋ ಬಂದು ಚಿಕಿತ್ಸೆ ಮಾಡಿದರು, ಆದರೆ ಅದರಿಂದ ರಾಜನ ವ್ಯಾಧಿ ಗುಣವಾಗಲಿಲ್ಲ. ಕಡೆಗೆ ಯಾರೋ ವಿನಯ ಶರ್ಮನ ವಿಷಯವನ್ನು ಹೇಳಿದರು. ರಾಜ ಅವನನ್ನು ಕರೆಸಿದ. ವಿನಯ ಶರ್ಮ ರಾಜನಿಗೆ ವಂದಿಸಿ ವೈದ್ಯವನ್ನು ಮಾಡಿದ. ಕೆಲವೇ ದಿವಸಗಳಲ್ಲಿ ರಾಜನ ರೋಗ ವಾಸಿಯಾಯಿತು. ರಾಜ ವಿನಯ ಶರ್ಮನನ್ನು ಕೃತಜ್ಞತೆಯಿಂದ ನೋಡಿ,
ನಾನು ನಿನಗೆ ಗ್ರಂಥವನ್ನು ಕೊಟ್ಟದ್ದು ಸಾರ್ಥಕವಾಯಿತು. ನೀನಿಲ್ಲದಿದ್ದರೆ ನಾನು ಸತ್ತೇ ಹೋಗುತ್ತಿದ್ದೆ. ನೀನು ರಾಜವೈದ್ಯನಾಗಿ ಇಲ್ಲೇ ಇದ್ದು ಬಿಡು ಎಂದು ಹೇಳಿದ. ಆಗ ವಿನಯ ಶರ್ಮ, ಪ್ರಭುಗಳೇ ಮನ್ನಿಸಬೇಕು, ನಾನು ಹಳ್ಳಿಯಲ್ಲಿ ಬಡ ಜನರ ಸೇವೆಯನ್ನು ಮಾಡಿಕೊಂಡು ಇದ್ದೇನೆ. ಇಲ್ಲಿಗೆ ಬಂದರೆ ಅಲ್ಲಿಯವರನ್ನು ನೋಡುವವರಾರು? ಅಲ್ಲಿಯೇ ಇದ್ದುಕೊಂಡು ನೀವು ಹೇಳಿ ಕಳುಹಿಸಿದಾಗ ಬಂದು ಹೋಗುತ್ತೇನೆ ಎಂದನು. ಅದನ್ನು ಕೇಳಿ ರಾಜನು ಅವನ ಹಳ್ಳಿಯ ವೈದ್ಯಶಾಲೆಗೆ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿಸಿಕೊಟ್ಟು ಅವನ ಸಹಾಯಕ್ಕೆ ಒಂದಷ್ಟು ಸಹಾಯಕರನ್ನು ನೇಮಿಸಿದನು. ವಿನಯ ಶರ್ಮನ ವೈದ್ಯಶಾಲೆಗೆ ಈಗ ಹೆಚ್ಚು ಹೆಚ್ಚು ಜನ ಬರತೊಡಗಿದರು. ಅದರಿಂದ ಅವನ ಕೀರ್ತಿ ಎಲ್ಲೆಲ್ಲೂ ಹರಡಿತು. ಅತ್ತ ವಿಜಯ ಶರ್ಮನು ಹೇರಳವಾಗಿ ಹಣ ಗಳಿಸಿ ದೊಡ್ಡ ಧನಿಕನಾಗಿದ್ದ. ಊರಿನ ಶ್ರೀಮಂತನೊಬ್ಬ ಅವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ಅವನ ಬಳಿ ನೂರಾರು ಮಂದಿ ಆಳು ಕಾಳುಗಳು ಕೆಲಸ ಮಾಡುತ್ತಿದ್ದರು. ಹೀಗಿರಲು ಒಮ್ಮೆ ಮಾರ್ಗದಲ್ಲಿ ಹೋಗುತ್ತಿದ್ದ ವಿನಯ ಶರ್ಮನನ್ನು ವಿಜಯ ಶರ್ಮನು ಕಂಡು ಅವನನ್ನು ತನ್ನ ಅಂಗಡಿಗೆ ಕರೆದು ಉಪಚರಿಸಿದನು. ವಿನಯ ಶರ್ಮ ಅವನಿಗೆ ತನ್ನ ಕಥೆಯನ್ನು ಹೇಳಿದನು. ಅದಕ್ಕೆ ವಿಜಯ ಶರ್ಮ, ನಿನಗೆ ಇನ್ನು ಬುದ್ಧಿ ಬಂದಿಲ್ಲ, ಎಷ್ಟು ಕೀರ್ತಿ ಸಂಪಾದಿಸಿದರೂ ಅದು ಜೀವನದ ಉಪಯೋಗಕ್ಕೆ ಬರುವುದಿಲ್ಲ, ಹಣವಿದ್ದರೆ ಮಾತ್ರ ಮನುಷ್ಯ ಬದುಕಲು ಸಾಧ್ಯ ಎಂದನು. ಅದನ್ನು ಕೇಳಿ ವಿನಯ ಶರ್ಮ, ಒಬ್ಬೊಬ್ಬರು ಒಂದೊಂದರಲ್ಲಿ ಸುಖವನ್ನು ಕಾಣುತ್ತಾರೆ, ನೀನು ಹಣದಲ್ಲಿ ಸುಖವನ್ನು ಕಾಣಬಹುದೆಂದು ಭ್ರಮೆಯಲ್ಲಿ ಬಿದ್ದಿರುವೆ, ನಿಜವಾದ ಸುಖವಿರುವುದು ಸೇವೆಯಲ್ಲಿ. ಅದನ್ನೆಲ್ಲ ಈಗ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲ, ಮುಂದೆ ಬದುಕೆ ನಿನಗೆ ಪಾಠವನ್ನು ಕಲಿಸುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟ. ಮುಂದೆ ವಿಜಯ ಶರ್ಮನಿಗೆ ಮಕ್ಕಳು ಮರಿಗಳಾದರು. ಅಷ್ಟು ಹೊತ್ತಿಗೆ ಅವನನ್ನು ಎಲ್ಲಿಲ್ಲದ ಕಾಯಿಲೆಗಳು ಬಂದು ಮುತ್ತಿಕೊಂಡವು. ಅವುಗಳಿಂದ ಮುಕ್ತಿ ಹೊಂದಲು ತುಂಬ ಹಣವನ್ನು ವ್ಯಯಿಸಿದನು. ಆದರೂ ಆ ಕಾಯಿಲೆಗಳು ಅವನನ್ನು ಬಿಟ್ಟು ಹೋಗಲಿಲ್ಲ. ಒಂದು ದಿನ ಎಲ್ಲಿಂದಲೋ ಕಳ್ಳರು ಬಂದು ಅವನ ಮನೆ ಅಂಗಡಿಯನ್ನು ದೋಚಿದರು. ಅವನು ಬರಿಗೈ ದಾಸನಾದ. ಇದ್ದ ಮನೆಯನ್ನು ಮಾರಿ ಜೀವನ ಸಾಗಿಸತೊಡಗಿದ. ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನಿದ್ದರೂ ಸಾಲದು ಎನ್ನುವಂತೆ ಆ ಹಣವು ಕರಗಿತು. ಹೆಂಡತಿ ಅವನನ್ನು ಒಂಟಿಯಾಗಿ ಬಿಟ್ಟು ಮಕ್ಕಳೊಂದಿಗೆ ತನ್ನ ತವರು ಮನೆಗೆ ಹೋದಳು. ವಿಜಯ ಶರ್ಮ ರೋಗಿಷ್ಟನೂ ನಿರ್ಗತಿಕನೂ ಆಗಿ ಬೀದಿ ಬೀದಿ ಅಲೆಯತೊಡಗಿದ. ಒಂದು ದಿನ ಅವನ ಸ್ನೇಹಿತ ವಿನಯ ಶರ್ಮ ಅವನನ್ನು ಕಂಡು ಅವನನ್ನು ತನ್ನ ವೈದ್ಯಾಲಯಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಅವನಿಗೆ ಸರಿಯಾದ ಚಿಕಿತ್ಸೆ ನೀಡಿ ಅವನ ರೋಗವನ್ನು ವಾಸಿ ಮಾಡಿದ. ವಿಜಯ ಶರ್ಮ ನಾಚಿಕೆಯಿಂದ ತಲೆ ತಗ್ಗಿಸಿ, ನಾನು ಹಣವೇ ಸರ್ವಸ್ವ ಎಂದು ಭ್ರಮೆಯಲ್ಲಿ ಬದುಕುತ್ತಿದ್ದೆ, ನೀನು ಹೇಳಿದಂತೆ ಬದುಕು ನನಗೆ ಸರಿಯಾದ ಪಾಠವನ್ನು ಕಲಿಸಿತು, ಇನ್ನು ಮುಂದೆ ನಿನ್ನ ದಾರಿಯೇ ನನ್ನ ದಾರಿ, ದೀನ ದಲಿತರ ಸೇವೆ ಮಾಡುತ್ತಾ ಇಲ್ಲಿಯೇ ಇರುತ್ತೇನೆ, ದಯವಿಟ್ಟು ಅವಕಾಶ ಮಾಡಿಕೊಡು ಎಂದು ಬೇಡಿಕೊಂಡನು. ಆಗ ವಿನಯ ಶರ್ಮ, ಈಗಲಾದರೂ ನನ್ನ ಸ್ನೇಹಿತನಿಗೆ ಬುದ್ಧಿ ಬಂತಲ್ಲ, ಇನ್ನು ಮುಂದೆ ನಾವು ಅಣ್ಣ ತಮ್ಮಂದಿರಂತೆ ಇದ್ದುಕೊಂಡು ಜೀವನ ಸಾಗಿಸುವ ಎಂದು ಗೆಳೆಯನ ಹೆಗಲ ಮೇಲೆ ಪ್ರೀತಿಯಿಂದ ಕೈ ಹಾಕಿದ. ಪ್ರೀತಿಯ ಬಂಧುಗಳೇ, ಈ ವಿನಯ ಶರ್ಮ ವಿಜಯ ಶರ್ಮರ ಕತೆ ಕೇಳಿದ್ಮೇಲೆ ನಿಮ್ಗೊಂದು ನೆನಪಾಗಿರಬಹುದು, ನಾವು ಚಿಕ್ಕೋರಿದ್ದಾಗ ನಮ್ಮ ಶಾಲೆಗಳಲ್ಲಿ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಮನೆಗಳಲ್ಲಿ ನಮ್ಮ ಪೋಷಕರು ನಮ್ಗೊಂದು ಮಾತು ಹೇಳ್ತಿದ್ರು, ನಿನ್ನ ಹತ್ರ ಇರೋ ಹಣನ ಯಾರಾದರೂ ಕದಿಬಹುದು, ಆದರೆ ವಿದ್ಯೆನ ಯಾರು ಕದಿಯೋಕ್ಕಾಗಲ್ಲ, ಅದು ಶಾಶ್ವತ ಆಸ್ತಿ ಅಂತ ಹೇಳ್ತಿದ್ರು. ಇದೇ ಈ ಕಥೆಯ ತಿರುಳು. ಹಾಗೆ ಇನ್ನೊಂದು ವಿಷಯ ವಿವರಿಸ್ಬೇಕು, ಆ ಇಬ್ರು ಶಿಷ್ಯಂದ್ರು ಬಾಲ್ಯದಿಂದಲೂ ಜೊತೆಯಲ್ಲೇ ಬೆಳೆದವರು, ಒಬ್ಬ ಗುರುಗಳ ಬಳಿನೇ ವಿದ್ಯೆ ಕಲ್ತೋರು, ಒಂದೇ ಬಾರಿಗೆ ಗುರುಕುಲದಿಂದ ಹೊರಬಂದೋರು. ಇಲ್ಲಿ ಅವರ ವಸತಿ ಊಟ ಎಲ್ಲ ಒಂದೇ ಆದರೂ ಅವರ ಆಲೋಚನೆ ಮಾತ್ರ ಬೇರೆ ಬೇರೆ ಆಗಿತ್ತು. ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಇದು ಯಾಕೆ ಹೇಳಿದೆ ಅಂತಂದ್ರೆ, ಒಬ್ಬರ ಹಾಗೆ ಇನ್ನೊಬ್ಬರು ಯೋಚಿಸ್ಬೇಕು ಅಂತೇನಿಲ್ಲ. ಈ ಮಾತು ಪ್ರತಿಯೊಬ್ಬ ಪೋಷಕರಿಗೆ ಹೇಳ್ತಿದ್ದೀನಿ, ಮಕ್ಕಳ ಆಲೋಚನೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಒಬ್ಬ ತಂದೆ ಅಥವಾ ಒಬ್ಬ ಶಿಕ್ಷಕ ಆ ಮಗುವನ್ನ ಬಾಹ್ಯವಾಗಿ ಹೆದರ್ಸ್ಬೋದಷ್ಟೇ, ಅದು ಮಾಡಬೇಡ ಇದು ಮಾಡಬೇಡ ಕೆಟ್ಟ ದಾರಿಗೆ ಹೋಗ್ಬೇಡ ಅಂತೆಲ್ಲ ಹೇಳ್ಬೋದಷ್ಟೇ. ಆದರೆ ಆ ಮಗುವಿನ ಆಲೋಚನೆ ನಮ್ಮ ಕೈಯಲ್ಲಿರಲ್ಲ, ಅದಕ್ಕೆ ಉತ್ತಮ ಆಲೋಚನೆಗೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ. ಮಕ್ಕಳು ಎಂಥವ್ರ ಸಂಘ ಮಾಡ್ತಿದ್ದಾರೆ ಗಮನ ಹರಿಸಿ. ಮಕ್ಕಳ ಮುಂದೆ ಜಗಳ ಆಡಬೇಡಿ, ಮಕ್ಕಳ ಮುಂದೆ ಬೇರೆಯವರಿಗೆ ಕೆಟ್ಟ ಮಾತಲ್ಲಿ ನಿಂದಿಸಬೇಡಿ, ಎಲ್ಲವೂ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಈ ಕತೆ ಹೇಳ್ತಿರೋದು ಬರೀ ಹಣ ಮತ್ತು ವಿದ್ಯೆ ನಡುವಿನ ವ್ಯತ್ಯಾಸ ಅಷ್ಟೇ ಅಲ್ಲ, ಅದೊಂದು ಉದಾಹರಣೆ ಅಷ್ಟೇ. ಈ ನೀತಿ ಕತೆಗಳೇ ಹಾಗೆ, ಕತೆ ಚಿಕ್ಕದಾದರೂ ಬದುಕಿಗೆ ದೊಡ್ಡ ಪಾಠ ಹೇಳುತ್ತೆ.
ಇದು ಕೂಡ ಅಂತಹದ್ದೇ ಒಂದು ಕತೆ ನಿಮಗೆ ತಲುಪಿದೆ ಅನ್ಕೊಂಡಿದ್ದೀನಿ ಅನಿಸಿಕೆನ ಕಮೆಂಟ್ ನಲ್ಲಿ ಬರೆಯಿರಿ ನನ್ನ ಮಾತು ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿಸಿ ಅವರು ಮಾನಸಿಕವಾಗಿ ವಿಕಸಿತರಾಗ್ತಾರೆ ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ।